ಹುಬ್ಬಳ್ಳಿಯಲ್ಲಿ ಜೋರಾಗಿದೆ ನಿಷೇಧಿತ ಪ್ಲಾಸ್ಟಿಕ್ ದಂಧೆ. ಬ್ಯಾನ್ ಆಗಿದ್ರೂ ಹುಬ್ಬಳ್ಳಿ ನಗರದಲ್ಲಿ ಪ್ಲಾಸ್ಟಿಕ್ ಮಾರಾಟ ಜೋರಾಗಿ ನಡೀತಾ ಇದೆ. ಆಗೊಮ್ಮೆ ಈಗೊಮ್ಮೆ ದಾಳಿ ಮಾಡುವ ಪಾಲಿಕೆ ಅಧಿಕಾರಿಗಳು. ನಿಷೇಧಿತ ಪ್ಲಾಸ್ಟಿಕ್ ದಂಧೆ ಜೋರಾಗೇ ನಡೀತಾ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರೂ ಕೂಡ ಹುಬ್ಬಳ್ಳಿ ನಗರದಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಆಗೊಮ್ಮೆ ಈಗೊಮ್ಮೆ ದಾಳಿ ಮಾಡ್ತಾರೆ, ಕಾಟಾಚಾರಕ್ಕೆ ಕೇಸ್ ದಾಖಲಿಸಿ ಅಧಿಕಾರಿಗಳು ಸುಮ್ಮನಾಗ್ತಾರೆ. ಅನಂತರ ಇದೇ ದಂಧೆ ಮತ್ತೆ ಮುಂದುವರಿಯುತ್ತೆ. ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಪಾಲಿಕೆ ಆರೋಗ್ಯ ಅಧಿಕಾರಿಗಳು. ರಾಜಾರೋಷವಾಗಿ ಪ್ಲಾಸ್ಟಿಕ್ ಮಾರ್ತಾ ಇದ್ದಾರೆ ವ್ಯಾಪಾರಿಗಳು. ಬ್ಯಾನ್ ಆಗಿರೋ ಪ್ಲಾಸ್ಟಿಕ್ ಬ್ರೇಕ್ ಹಾಕಬೇಕಿದೆ ಪಾಲಿಕೆ. ಹುಬ್ಬಳ್ಳಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ದಂಧೆ ಬಹಳ ಜೋರಾಗಿ ನಡೀತಾ ಇದೆ. ಬ್ಯಾನ್ ಆಗಿದೆ ಪ್ಲಾಸ್ಟಿಕ್, ಆದರೂ ಕೂಡ ಪ್ಲಾಸ್ಟಿಕ್ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಗೊತ್ತಿದ್ದು ಕೂಡ ಸುಮ್ಮನಿರ್ತಾರೆ. ಕಾಟಾಚಾರಕ್ಕೋಸ್ಕರ ಆಗೊಮ್ಮೆ ಈಗೊಮ್ಮೆ ದಾಳಿ ಮಾಡಿ ಆನಂತರ ಸುಮ್ಮನಾಗ್ತಾರೆ. ಹಾಗಾಗಿ ಈ ದಂಧೆ ಹೆಚ್ಚಾಗಿ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಕೂಡ ಬಹಳ ಜೋರಾಗಿ ಈ ದಂಧೆ ನಡೀತಾ ಇದೆ. ಕಾಣ್ತಾ ಇದ್ದೀವಿ ದೃಶ್ಯಗಳಲ್ಲೂ ಕೂಡ ಪ್ಲಾಸ್ಟಿಕ್ನಿಂದ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ. ಪ್ಲಾಸ್ಟಿಕ್ ಮಾರಾಟವನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು ಬರೀ ಈಗಲ್ಲ, ಬಹಳ ವರ್ಷಗಳಿಂದ ಇದು ಬ್ಯಾನ್ ಆಗಿದೆ. ಆದರೂ ಕೂಡ ಕೆಲವೊಂದು ಅಂಗಡಿಗಳಲ್ಲಿ ಈ ವ್ಯಾಪಾರ ಜೋರಾಗೇ ನಡೀತಾ ಇದೆ. ಪ್ಲಾಸ್ಟಿಕ್ ನಿಷೇಧ ಆಗಿದ್ರೂ ಕೂಡ ವ್ಯಾಪಾರಸ್ಥರು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಿದ್ದಾರೆ. ಇದು ಬಹಳ ತೊಂದರೆ ಆಗುತ್ತೆ ಜನಸಾಮಾನ್ಯರಿಗೆ, ಅಂದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆಗಬಾರ್ದು ಅಂತ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿರೋದು. ಆದರೂ ಕೂಡ ಈ ಪ್ಲಾಸ್ಟಿಕ್ ದಂಧೆ ನಡೀತಾ ಇದೆ. ಪ್ಲಾಸ್ಟಿಕ್ಕನ್ನು ವ್ಯಾಪಾರ ಮಾಡುವವರು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಈ ಪ್ಲಾಸ್ಟಿಕ್ ದಂಧೆ ನಡೀತಾ ಇದೆ ಅಂತ ವಿಚಾರ ಗೊತ್ತಾದಾಗ ಆಗೊಮ್ಮೆ ಈಗೊಮ್ಮೆ ಹೋಗಿ ಪ್ಲಾಸ್ಟಿಕ್ ಬಳಕೆ ಮಾಡುವವರ ವಿರುದ್ಧ ಕೇಸ್ ದಾಖಲು ಮಾಡೋದು, ಆಮೇಲೆ ಸುಮ್ಮನಾಗೋದು. ಆದರೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಇರೋದೇ ಮತ್ತೆ ಮತ್ತೆ ಈ ರೀತಿಯ ದಂಧೆಗಳು ನಡೆಯೋದಕ್ಕೆ, ಮತ್ತೆ ಮತ್ತೆ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರೋದಕ್ಕೆ ಕಾರಣ. ಹಾಗಾಗಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಆಗ ಮಾತ್ರ ಈ ರೀತಿಯ ಪ್ಲಾಸ್ಟಿಕ್ ಬಳಕೆ ಮಾಡೋದು ಬಹಳ ಕಮ್ಮಿ ಆಗುತ್ತೆ. ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಪ್ಲಾಸ್ಟಿಕ್ ಬ್ಯಾನ್ ಈಗಲ್ಲ, ಬಹಳ ವರ್ಷಗಳ ಹಿಂದೆ ಬ್ಯಾನ್ ಆಗಿದೆ, ಆದರೂ ಕೂಡ ಅಲ್ಲಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ. ಇಲ್ಲಿ ಏನೇನು ಆಗ್ತಾ ಇದೆ, ಪ್ಲಾಸ್ಟಿಕ್ ಬಳಕೆ ಯಾವ ಮಟ್ಟಿಗೆ ನಡೀತಾ ಇದೆ, ದಂಧೆಗಳು ಹೇಗೆಲ್ಲ ಬೆಳಕಿಗೆ ಬರ್ತಾ ಇದೆ, ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ ಅಂತ ರವಿಕುಮಾರ್? ರಜನಿ, ಪ್ರಮುಖವಾಗಿ ಈ ಒಂದು ಏಕ ಬಳಕೆಯ ಅಂದ್ರೆ ನಿಷೇಧಿತವಾದಂತಹ ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡಬಾರದು, ಮಾರಾಟ ಮಾಡಬಾರದು ಎಂಬ ಒಂದು ಕಟ್ಟಪ್ಪಣೆ ರಾಜ್ಯ ಸರ್ಕಾರ ಮತ್ತು ಪರಿಸರ ಮತ್ತು ವಾಯುಮಾಲಿನ್ಯ ಇಲಾಖೆಯಿಂದ ಆದೇಶವನ್ನು ಮಾಡಲಾಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಇದು ಜೀವಾಹಣಕ್ಕೆ, ಮಾನಿಗೆ ಮತ್ತು ಆರೋಗ್ಯಕ್ಕೆ ತುಂಬಾ ಹಾನಿಕರ ಎಂಬ ಒಂದು ವಿಚಾರ ಗೊತ್ತಿದ್ದರೂ ಕೂಡ ಇವುಗಳನ್ನ ನಿಷೇಧ ಮಾಡಬೇಕು, ಮಾರಾಟ ಮಾಡಬಾರದು, ಇವುಗಳಿಗೆ ಕಡಿವಾಣ ಹಾಕಬೇಕೆಂಬ ಒಂದು ಮಹಾನಗರ ಪಾಲಿಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಮಹಾನಗರ ಪಾಲಿಕೆ ಈಗ ಮೌನಕ್ಕೆ ಜಾರಿದೆ. ಎಗ್ಗಿಲ್ಲದೆ ಒಂದು ಕಡೆ ನಿಷೇಧಿತ ಪ್ಲಾಸ್ಟಿಕ್ಗಳನ್ನ ಮಾರಾಟ ಮಾಡದಿದ್ದರು ಕಂಡು ಕಾಣದಂತೆ ಇದ್ದಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು. ದೂರು ಬಂದಾಕ್ಷಣ ಈ ಒಂದು ಎಲ್ಲಿ ಅಷ್ಟೇ ದೂರು ಬರ್ತದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ದಾಳಿ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳಿರುವ ಚಿತ್ರಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ವಾಣಿಜ್ಯ ನಗರಿ ಹುಬ್ಬಳ್ಳಿ ವ್ಯಾಪಾರ ವಹಿವಾಟಿಗೆ ದೊಡ್ಡ ಪ್ರಮಾಣದಲ್ಲಿ ಹೆಸರಾಗಿದೆ. ಹೀಗಾಗಿ ಎಗ್ಗಿಲ್ಲದೆ ಈ ಒಂದು ನಗರದಲ್ಲಿ ಪ್ಲಾಸ್ಟಿಕ್ ಮಾರಾಟ ದಂಧೆ ಜೋರಾಗ್ತಾ ಇದೆ. ನಿನ್ನೆ ಅಷ್ಟೇ ಸಾಕಷ್ಟು ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ 25 ಲಕ್ಷಕ್ಕೂ ಹೆಚ್ಚು ನಿಷೇಧಿತವಂತ ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡುತ್ತಿರುವುದು ಮತ್ತು ಉತ್ಪಾದನೆ ಮಾಡುತ್ತಿರುವಂತ ಒಂದು ಪ್ರಕರಣ ಬೆಳಕಿಗೆ ಕಂಡು ಬಂದಂತ ಬೆನ್ನಲ್ಲೇ ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಗರದ ಪ್ರಮುಖ ಒಂದು ಮಾರುಕಟ್ಟೆಗಳಲ್ಲಿ, ಅಂಗಡಿಗಳಲ್ಲಿ ಬೇಕಾಬಿಟ್ಟಿಯಾಗಿ ನಿಷೇಧಿತ ಪ್ಲಾಸ್ಟಿಕ್ಗಳನ್ನ ಮಾರಾಟ ಮಾಡುತ್ತಿರುವಂತಹ ಚಿತ್ರಣ ಪವರ್ ಟಿವಿ ಕ್ಯಾಮೆರಾದಲ್ಲಿ ಬೆಳಕಿಗೆ ಕಂಡು ಬಂದಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆ, ನಿಷೇಧಿತ ಪ್ಲಾಸ್ಟಿಕ್ಗಳು ಮಾರಾಟ ಆಗ್ತಾ ಇದ್ರೂ ಕೂಡ ಆರೋಗ್ಯ ಇಲಾಖೆ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬ ಒಂದು ಅನುಮಾನವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ ರಜನಿ. ಈಗ ಹುಬ್ಬಳ್ಳಿ ನಗರದಾದ್ಯಂತ ಎಷ್ಟು ಪ್ರಕರಣಗಳು ದಾಖಲಾಗಿರ್ಬೋದು, ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಮಾಡದೇ ಇರುವಂತಹ ಉದಾಹರಣೆಗಳೇನಾದರೂ ಕಂಡು ಬಂದಿದೆಯಾ? ಈಗ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ, ಈ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ರವಿಕುಮಾರ್?
ಖಂಡಿತವಾಗಲೂ ರಜನಿ, ಯಾಕಂದ್ರೆ ಒಂದು ಕಡೆ ಮಹಾನಗರ ಪಾಲಿಕೆ ಈ ಒಂದು ನಮ್ಮ ನಿಷೇಧಿತ ಪ್ಲಾಸ್ಟಿಕ್ಗಳನ್ನ ಮಾರಾಟ ಮಾಡೋದು ಮಾಡಬಾರದು, ಮಾರಾಟ ಮಾಡಿದರೆ ಆ ಒಂದು ಮಾರಾಟಗಾರರ ಮೇಲೆ ಕಡಕ್ ಆದಂತ ಕ್ರಮವನ್ನು ಕೈಗೊಳ್ತೀವಿ, ಅವರ ಟ್ರೇಡ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತೇವೆ ಎಂಬೊಂದು ಎಚ್ಚರಿಕೆ ಸಂದೇಶವನ್ನು ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ನಗರದಲ್ಲಿ ಕೂಡ ಬೇಕಾಬಿಟ್ಟಿಯಾಗಿ ಹೀಗೆ ಪ್ಲಾಸ್ಟಿಕ್ಗಳನ್ನು ಮಾರಾಟ ಮಾಡುತ್ತಿರುವಂತಹ ಚಿತ್ರಣ ವ್ಯಾಪಾರ ವಹಿವಾಟು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ನಗರದಲ್ಲಿ ಏನು ನಡೀತಾ ಇದೆ, ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮಹಾನಗರ ಪಾಲಿಕೆ ಆಯುಕ್ತರು ಖಡಕ್ ಆದಂತಹ ಸೂಚನೆ ನೀಡಿದರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಯಾಕೆ, ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ಒಂದು ಸಾರ್ವಜನಿಕರು ದೂರು ನೀಡಿದಾಗ, ಸಾರ್ವಜನಿಕರಿಂದ ಪ್ರಕರಣ ಒಂದು ದಾಖಲಾದಾಗ ಈ ಒಂದು ಮಹಾನಗರ ಪಾಲಿಕೆ ಆಯುಕ್ತರು ದಾಳಿಯನ್ನು ಮಾಡ್ತಾ ಇದ್ದಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡ ನಂತರ ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಂಡಿದ್ದಾರೆ. ಸದ್ಯ ಈವರೆಗೆ ಕೂಡ ಕಳೆದ 4-5 ತಿಂಗಳಿಂದ 10ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಪ್ರಕರಣಗಳು ದಾಖಲಾಗಿದ್ದು ನಗರದಲ್ಲಿ ಕಂಡು ಬರ್ತಾ ಇದೆ. ರಜನಿ, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ.